ನಮ್ಮ ಶಾಲೆಯಲ್ಲಿ ಈ ದಿನ 9ನೇ ತರಗತಿಯ ಆನ್ಲೈನ್ ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಆನ್ಲೈನ್ ಪರೀಕ್ಷೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಶಾಲೆಯ ಗಣಿತ ಶಿಕ್ಷಕರಾದಂಥ ಶಿವಕುಮಾರ್ ಸರ್ ಅವರು ತಿಳಿಸಿಕೊಡಲಿದ್ದಾರೆ. ಕರ್ನಾಟಕ ಟಾಲ್ಪೆಟ್ ಸ್ಕೂಲ್ ಅಡಿಯಲ್ಲಿ ಹಮ್ಮಿಕೊಂಡಂತ ಈ ಒಂದು ನಾವು ನಮ್ಮ ಶಾಲೆಯಿಂದ 5 ಜನ ತರಬೇತಿಯನ್ನು ಪಡೆದಿದ್ವಿ. ಈ ಒಂದು ನಿಟ್ಟಿನಲ್ಲಿ ಗಣಿತದ ಒಂದು ವಿಶೇಷವಾದಂತಹ ಏನಾದರೂ ಒಂದು ಸೃಜನಶೀಲ ಚಟುವಟಿಕೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಮುಖ್ಯೋಪಾಧ್ಯಾಯರು ಯಾವುದಾದ್ರೂ ಒಂದು ಆನ್ಲೈನ್ ಪರೀಕ್ಷೆಯನ್ನು ತಯಾರು ಮಾಡಿ ಅಂತ ಹೇಳಿ ಒಂದು ಮಾರ್ಗದರ್ಶನ ಕೊಟ್ಟರು. ಈ ನಿಟ್ಟಿನಲ್ಲಿ ನಮ್ಮ ಟಾಂಗ್ ತರಬೇತಿ ಪಡೆದಂತಹ ಎಲ್ಲ ಶಿಕ್ಷಕರು ಮತ್ತು ನಾವೆಲ್ಲ ಸೇರಿಕೊಂಡು ಈ ಒಂದು ಗಣಿತ ಪರೀಕ್ಷೆಯ 10 ಅಂಕದ ಆನ್ಲೈನ್ ಪರೀಕ್ಷೆಯನ್ನು ನಾವಿವತ್ತು ಸಿದ್ಧ ಮಾಡಿಕೊಂಡಿದ್ದೇವೆ. ಈ 10 ಅಂಕದ ಆನ್ಲೈನ್ ಪರೀಕ್ಷೆ ಮಕ್ಕಳಲ್ಲಿ ಒಂದು ಪ್ರೇರಣೆಯನ್ನು ಉಂಟು ಮಾಡುತ್ತೆ. ಈಗಾಗಲೇ ನಾವು ಅವರಿಗೆ ಆನ್ಲೈನ್ ಪರೀಕ್ಷೆಯನ್ನು ನಾವು ಮಾಡ್ತಿದ್ದೀವಿ ಅಂತ ಹೇಳಿದಾಗ ಮಕ್ಕಳು ತುಂಬಾ ಖುಷಿ ಖುಷಿಯಾಗಿ ಬಹಳ ಆಸಕ್ತಿಯಿಂದ ಈ ಒಂದು ಪರೀಕ್ಷೆಯನ್ನು ನಾವು ಮಾಡಲೇಬೇಕು ಸರ್, ಇದನ್ನು ತಿಳ್ಕೊಳ್ಳಬೇಕು ಅಂತ ಹೇಳಿ ಬಹಳ ಆಸಕ್ತಿಯಿಂದ ಸಿದ್ಧರಾಗಿ ಬಂದಿದ್ದಾರೆ. ಈಗ ಆನ್ಲೈನ್ ಪರೀಕ್ಷೆ ಪ್ರಾರಂಭವಾಗ್ತಿದೆ, ಅದರ ಒಂದು ಹಂತಗಳನ್ನು ನೋಡೋಣ ಬನ್ನಿ. ಕೊನೆಯ ಹಂತ ಸಬ್ಮಿಟ್ ಮಾಡುವಂಥದ್ದು. ಸಬ್ಮಿಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಸಬ್ಮಿಟ್ ಮಾಡಿದ ನಂತರ ವ್ಯೂ ಸ್ಕೋರ್ ಅನ್ನು ನೋಡಬಹುದು ನಾವು. ನೋಡಿ ವ್ಯೂ ಸ್ಕೋರ್ನಲ್ಲಿ ಸಹನಾ ಅನ್ನುವಂಥ ವಿದ್ಯಾರ್ಥಿ 10ಕ್ಕೆ 10 ಅಂಕಗಳನ್ನು ಪಡೆದಿದ್ದಾಳೆ. ಮತ್ತು ನಾವು ಈ ಒಂದು 10 ಅಂಕಗಳ ಆನ್ಲೈನ್ ಪರೀಕ್ಷೆಯಲ್ಲಿ ಸರಿ ಉತ್ತರ ಯಾವುದು ಅನ್ನುವಂಥದ್ದನ್ನು ನೋಡ್ಬೋದು. ನೋಡಿ ಇಲ್ಲಿ 1ಕ್ಕೆ 1 ಅಂಕಗಳು. ಎಲ್ಲ ಉತ್ತರಗಳು ಸರಿಯಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಮುಂದಿನ ಹಂತದಲ್ಲಿ ಒಂದು ಆನ್ಲೈನ್ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಈ ಆನ್ಲೈನ್ ಪರೀಕ್ಷೆಯನ್ನು ತಯಾರಿ ಮಾಡಿದಂತಹ ಎಲ್ಲ ಶಿಕ್ಷಕರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈಗ ಆ ವಿದ್ಯಾರ್ಥಿ ಆನ್ಲೈನ್ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದರಿಂದ ತನಗಾದಂತಹ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಈಗ ನಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದಾಳೆ. ನನ್ನ ಹೆಸರು ಸಹನಾ, ಇದು ನಮ್ಮ 9ನೇ ತರಗತಿ ಓದುತ್ತಿದ್ದೇನೆ. ಇದು ನಮಗೆ ಒಂದು ವಿಭಿನ್ನವಾದ ಪರೀಕ್ಷೆಯಾಗಿತ್ತು. ಮಾಸ್ಟರ್ ನಮಗೆ ಎಕ್ಸಾಮ್ ಮಾಡ್ತೀನಿ ಅಂದಾಗ ನಮ್ಮ ಎಲ್ಲರಲ್ಲೂ ಕುತೂಹಲ ಹೆಚ್ಚಾಗಿತ್ತು, ಯಾವ ರೀತಿ ಇರುತ್ತೆ ಅನ್ನೋದು. ನಾವು ಇಡೀ ವರ್ಷದಲ್ಲಿ ಓದಿರೋದನ್ನ ಒಂದು 5 ನಿಮಿಷದಲ್ಲಿ ಬೇಗ ತಿಳ್ಕೊಂಬೋದು, ನಾವು ಎಷ್ಟು ಓದಿದ್ದೀವಿ ಅನ್ನೋದನ್ನ ಈ ಆನ್ಲೈನ್ ಎಕ್ಸಾಮ್ ಇಂದ ನಮ್ಗೆ ಅರ್ಥ ಆಯ್ತು. ಇದೇ ರೀತಿ ನಾವು 5 ಲ್ಯಾಪ್ಟಾಪ್ಸ್ ಅನ್ನ ವ್ಯವಸ್ಥೆ ಮಾಡಿದ್ವಿ. ಒಂದು ಬ್ಯಾಚ್ಗೆ 5 ಜನ ಎಕ್ಸಾಮ್ ಅನ್ನ ತೆಗೆದುಕೊಳ್ತಾರೆ. ಎಕ್ಸಾಮ್ ಅನ್ನ ತಗೊಂಡು ಅವರೆಲ್ಲ ಆಗಿದಾದ್ಮೇಲೆ ಆ ಸ್ಕೋರ್ ಶೀಟ್ ಅನ್ನ ತಗೊಂಡು ನಾವು ಅದನ್ನ ಡಾಟಾ ಎಂಟ್ರಿಗೆ ಅದನ್ನ ಉಪಯೋಗಿಸ್ಕೊಳ್ತೇವೆ.